2020 ಡಿಸೆಂಬರ್ ನಮ್ಮ ಕೇದಾರ್ಕಂಠ ಟ್ರೆಕ್ಕಲ್ಲಿ ಎಡವಟ್ಟಾದ ನಂತರ ನಂದು ನೆಕ್ಸ್ಟ್ ಟ್ರೆಕ್ಕು ಉತ್ತರಾಖಂಡಿನ ವ್ಯಾಲಿ ಆಫ್ ಫ್ಲವರ್ಸ್. ಎಡವಟ್ಟಾಗಿದ್ದರಿಂದ ಈ ಸತಿ ಜೊತೆಲಿ ಯಾರನ್ನು ಕರ್ಕೊಂಡು ಹೋಗೋಷ್ಟು ಧೈರ್ಯ ಇರಲಿಲ್ಲ, ಹಾಗಾಗಿ ನಾನು ಒಬ್ಬನೇ ಹೋಗಿದ್ದೆ. ಈ ಉತ್ತರಾಖಂಡಿನ ವ್ಯಾಲಿ ಆಫ್ ಫ್ಲವರ್ಸ್ ಟ್ರೆಕ್ ಏನಿದೆ, ಬಾಟನಿಸ್ಟ್ಸ್ಗೆ ಎಸ್ಪೆಷಲಿ ಗಿಡ ಹೂ ಎಲ್ಲ ಇಷ್ಟಪಡೋರಿಗೆ ಒಂಥರದ ಸ್ವರ್ಗ ಅಂತ ಹೇಳಿ ಲೆಕ್ಕ. ಈ ವ್ಯಾಲಿ ಆಫ್ ಫ್ಲವರ್ಸ್ ಏನಿದೆ, ಫಸ್ಟಿಗೆ ಐಡೆಂಟಿಫೈ ಮಾಡಿದ್ದು 1931 ಮೂರು ಜನ ಬ್ರಿಟಿಷ್ ಮೌಂಟೇನಿಯರ್ಸು ಮೌಂಟ್ ಕಮೆತ್ ಅಂತ ಹೇಳೊಂದು ಗುಡ್ಡ ಇದೆ, ಅಲ್ಲಿ ಎಕ್ಸ್ಪೆಡಿಷನಿಗೆ ಹೋದವರು ವಾಪಸ್ ಬರಬೇಕಾದ್ರೆ ದಾರಿ ಕಳೆದು ಹೋಗಿ ಈ ವ್ಯಾಲಿ ಆಫ್ ಫ್ಲವರ್ಸ್ಗೆ ಈ ಜಾಗಕ್ಕೆ ಬಂದಿರ್ತಾರೆ. ಅಲ್ಲಿ ಬೆಳೆದಿರೋ ಹೂಗಳನ್ನು ನೋಡಿ ಅವರು ಅದನ್ನು ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಹೇಳಿರ್ತಾರೆ. 1939 ಲೇಡಿ ಮಾರ್ಗರೆಟ್ ಜಾನ್ ಲೆಗ್ ಅಂತ ಹೇಳೋರು ಇರ್ತಾರೆ, ಅವರು ರಾಯಲ್ ಬೊಟಾನಿಕಲ್ ಗಾರ್ಡನ್ ಕ್ಯೂ ಅಲ್ಲಿಂದ ಡೆಪ್ಯೂಟ್ ಆಗಿ ಅಲ್ಲಿ ಹೂಗಳನ್ನು ಸ್ಟಡಿ ಮಾಡೋಕ್ಕೆ ಬಂದಿರ್ತಾರೆ 1939. ಅಲ್ಲಿ ಸ್ಟಡಿ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಗುಡ್ಡ ಹತ್ತಬೇಕಾದ್ರೆ ಅಲ್ಲಿ ಕಾಲು ಜಾರಿ ಬಿದ್ದು ಜೀವ ಕಳ್ಕೊಂಡ್ಬಿಡ್ತಾರೆ. ಅದರ ನಂತರ ಮಾರನೇ ವರ್ಷ ಅಂದರೆ ನೆಕ್ಸ್ಟ್ ವರ್ಷ 1940 ಹೊತ್ತಿಗೆ ಅವರು ತಂಗಿ ಬಂದು ಅವರು ಎಲ್ಲಿ ಡೆತ್ ಆಗಿರುತ್ತೆ ಅದೇ ಜಾಗದಲ್ಲಿ ಒಂದು ಸಮಾಧಿಯನ್ನು ಕಟ್ತಾರೆ ಅವ್ರಿಗೋಸ್ಕರ. ಇವತ್ತಿಗೂ ಆ ಸಮಾಧಿ ಅಲ್ಲೇ ಇದೆ. ಅದರ ನಂತರ 1980 ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನೋಟಿಫೈ ಮಾಡುತ್ತೆ. ಅದರ ನಂತರ ತುಂಬ ಜನ ಟ್ರೆಕರ್ಸ್ ಹೋಗೋಕ್ಕೆ ಶುರು ಮಾಡ್ತಾರೆ, ಮತ್ತು ಮಾಮೂಲಿ ಯಾವಾಗಲಿನ ಥರನೇ ಎಲ್ಲ ಗಲೀಜು ಮಾಡಿ ಗಬ್ಬೆಬ್ಬಿಸಿ ಅಲ್ಲಿ ಎಲ್ಲ ಟ್ರೆಕ್ಕಿಂಗ್ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡ್ತಾರೆ. ಅದರ ನಂತರ 1982 ನಂದಾದೇವಿ ನ್ಯಾಷನಲ್ ಪಾರ್ಕ್ಗೆ ಅದನ್ನು ಸೇರಿಸ್ತಾರೆ. 1983 ಅದನ್ನು ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿ ಮಾಡಿ ಅದನ್ನು ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿ ಮಾಡ್ತಾರೆ. 1993 ಮತ್ತೆ ಚಂದ್ರಪ್ರಕಾಶ್ ಕಾಳ ಅಂತ ಹೇಳಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಲ್ಲಿಂದ ಒಬ್ಬರು ಡೆಪ್ಯೂಟ್ ಆಗಿ ಅಲ್ಲಿ ಹೋಗಿ ಅಲ್ಲಿ ಬೆಳೆದಿರೋ ಎಲ್ಲ ಗಿಡಗಳನ್ನು ಸ್ಟಡಿ ಮಾಡಿ ಸುಮಾರು 520 ತರಹದ ಗಿಡಗಳನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಅದರಲ್ಲಿ 518 ತರದ್ದು ಫ್ಲವರಿಂಗ್ ಪ್ಲಾಂಟ್ಸ್ ಇರ್ತವೆ, ಮಿಕ್ಕಿದ್ದೆರಡು ನಾನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಅವರು ಐಡೆಂಟಿಫೈ ಮಾಡ್ತಾರೆ. ಈಗ ಟ್ರಾವೆಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಈ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ವೈ ಇಸ್ ಜೋಶಿಮಠ್ ಸಿಂಕಿಂಗ್ ಅಂತ ಹೇಳ್ಬಿಟ್ಟು. ಜೋಶಿಮಠ್ ಈ ಎಲ್ಲ ಟ್ರಾವೆಲ್ಗೆ ಹೆಡ್ ಕ್ವಾರ್ಟರ್ಸ್. ಜೋಶಿಮಠದಿಂದ ನಾವು ಸುಮಾರು ಒಂದು 20 ಕಿಲೋಮೀಟರ್ ಹೋದರೆ ಗೋವಿಂದ ಘಾಟ್ ಅಂತ ಹೇಳಿ ಒಂದು ಹಳ್ಳಿ ಬರುತ್ತೆ. ಈ ಗೋವಿಂದ ಘಾಟ್ ಹಳ್ಳಿ ತನಕ ಪಕ್ಕಾ ರೋಡ್ ಇದೆ. ಗೋವಿಂದ ಘಾಟಲ್ಲಿ ಅಲ್ಲೊಂದು ದೊಡ್ಡ ಕಮಾನ್ ಥರ ಮಾಡಿದ್ದಾರೆ, ವೆಲ್ಕಮ್ ಟು ನ್ಯಾಷನಲ್ ವ್ಯಾಲಿ ಆಫ್ ಫ್ಲವರ್ಸ್ ಪಾರ್ಕ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅಲ್ಲಿಂದ ಕಾಲ್ದಾರಿ ಇದೆ, ಸ್ವಲ್ಪ ಅಗಲ ಇದೆ. ಅಲ್ಲಿಯ ಲೋಕಲ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 4x4 ಗಾಡಿಗಳಿರ್ತಾವಲ್ಲ ಅದರಲ್ಲಿ ಸೀಟ್ಗೆ 70 ರೂಪಾಯಿ ಲೆಕ್ಕದಲ್ಲಿ ಹಾಕ್ಕೊಂಡು ಒಂದು 4 ಕಿಲೋಮೀಟರ್ ತನಕ ಹೋಗುತ್ತೆ ರೋಡು. ಪಕ್ಕದಲ್ಲಿ ಲಕ್ಷ್ಮಣ ಗಂಗಾ ಅಂತ ಹೇಳಿ ನದಿ ಹರಿತಿರುತ್ತೆ, ಅಲ್ಲಿ ತನಕ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿಂದ ಸುಮಾರು 6 ಕಿಲೋಮೀಟರ್ ನಡೆದ್ರೆ ಘಾಗರಿಯಾ ಅಂತ ಹೇಳಿ ಒಂದು ಹಳ್ಳಿ ಸಿಗುತ್ತೆ. ಈ ಘಾಗರಿಯಾ ಹಳ್ಳಿದು ಏನು ಭ್ಯೂಂಡರ್ ವ್ಯಾಲಿ ಅಂತ ಹೇಳಿ ಕರೀತಾರೆ ಅದನ್ನು. ಈ ಘಾಗರಿಯಾ ಹಳ್ಳಿದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಅದು ಓಪನ್ ಇರೋದು 5 ತಿಂಗಳು. ಬೇಸಿಕಲಿ ಎಲ್ಲರೂ ಗೋವಿಂದ ಘಾಟ್ ಮತ್ತು ಅಕ್ಕಪಕ್ಕ ಹಳ್ಳಿಯ ಜನ ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಧಾರಣ ಏಪ್ರಿಲ್ ಹೊತ್ತಿಗೆ ಅಲ್ಲಿ ಒಂದಿಷ್ಟು ಹೋಟ್ಲ್ಗಳಿದ್ದಾವೆ, ಪಕ್ಕ ಬಿಲ್ಡಿಂಗ್ಗಳಿದ್ದಾವೆ, ಒಂದಿಷ್ಟು ಕ್ಲಿಯರ್ ಜಾಗಗಳಿದ್ದಾವೆ. ನಾವು ಟ್ರೆಕ್ ಶುರು ಮಾಡ್ಬೇಕಾದ್ರೆ ಗೋವಿಂದ ಘಾಟಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು, ಅಲ್ಲೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ರೂಲ್ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ರಿಜಿಸ್ಟರ್ ಆದ 3 ದಿನದೊಳಗೆ ನಾವು ವಾಪಸ್ ಬರಬೇಕು ಅಂತ. 3 ಎಂಟ್ರಿ ಮತ್ತು ಎಕ್ಸಿಟ್ 3rd day ಒಳಗೆ ಆಗಬೇಕು ಅಂತ ಹೇಳ್ಬಿಟ್ಟು ಲೆಕ್ಕ. ಸೊ ಅಲ್ಲಿ ಎಂಟ್ರಿ ಆಗಿ ನಾವು ಸಾಧಾರಣ 11 ಕಿಲೋಮೀಟರ್ ಜರ್ನಿಯನ್ನು ಫಸ್ಟ್ 4 ಕಿಲೋಮೀಟರ್ಸ್ ಆ 4x4 ವೆಹಿಕಲಲ್ಲಿ ಹೋಗ್ಬೋದು, ನೆಕ್ಸ್ಟ್ 6 to 7 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ಅಲ್ಲಿಗೆ ಹೋದರೆ ಘಾಗರಿಯಾ ಸಿಗುತ್ತೆ. ಘಾಗರಿಯಾದಲ್ಲಿ ನಾವು ಉಳ್ಕೊಳ್ಳೋಕ್ಕಿರುವಂಥ ಜಾಗ, ಘಾಗರಿಯಾದಿಂದ ಮುಂದೆ ನಾವು ಹೋಗೋಕ್ಕಾಗಲ್ಲ. ಘಾಗರಿಯಾದಿಂದ ನಾವು ಸಾಧಾರಣ 3 ಕಿಲೋಮೀಟರ್ ನಡೆದ್ರೆ ವ್ಯಾಲಿ ಆಫ್ ಫ್ಲವರ್ಸ್ನ ಪಾರ್ಕನ್ನು ಎಂಟ್ರ್ ಮಾಡೋಕ್ಕಾಗತ್ತೆ. ಎಂಟ್ರಿ ಆದ ನಂತರ ಈ ವ್ಯಾಲಿ ಆಫ್ ಫ್ಲವರ್ಸ್ ಸಾಧಾರಣ 2 ಕಿಲೋಮೀಟರ್ ಅಗಲ ಇದೆ, 8 ಕಿಲೋಮೀಟರ್ ಉದ್ದ ಇದೆ. ನಿಮ್ಗೆ ನಿಂತರೆ ಆ ಕೊನೆಯ ತನಕ ಗುಡ್ಡ ತುದಿ ತನಕ ಕಾಣುತ್ತೆ. ಅಷ್ಟು ದೊಡ್ಡ ಪಾರ್ಕಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಸುತ್ತಬಹುದು. ಬೆಳಿಗ್ಗೆ 9 ಗಂಟೆ ನಂತರ ಒಳಗೆ ಬಿಡ್ತಾರೆ, ಸಂಜೆ 4:30 ಒಳಗೆ ನಾವು ಪಾರ್ಕಿಂದ ಹೊರಗೆ ಬಂದಿರಬೇಕು. ಇಲ್ಲಿಗೆ ಯಾವುದೇ ರೀತಿಯ ಖಚ್ಚರ್ ಅಂದರೆ ಪೋನಿ ಅಂತ ಹೇಳ್ತಾರಲ್ಲ, ಅಂಥದ್ದೆಲ್ಲ ಯಾವುದು ಟ್ರಾನ್ಸ್ಪೋರ್ಟ್ ಇರಲ್ಲ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಜನ ಬೇಸಿಕಲಿ ತುಂಬ ಭಾರ ಇಲ್ಲ ಅಂತ ಹೇಳಿದ್ರೆ, ಈ ಟೀ ಫ್ಯಾಕ್ಟ್ರಿಗಳಲ್ಲಿ ಬುಟ್ಟಿ ಇರ್ತಾವಲ್ಲ, ಅಂಥದ್ದೇ ಬುಟ್ಟಿ ಕುಯ್ದು ಬೆನ್ನ ಮೇಲೆ ಕೂರಿಸ್ಕೊಂಡು ಹಿಂಗೆ ಹಾಕಿ ಎತ್ಕೊಂಡು ಹೋಗ್ಬಿಡ್ತಾರೆ.
ತುಂಬಾ ತೂಕದವ್ರು ಇಲ್ಲ ಅಂತ ಹೇಳಿದ್ರೆ ಡೋಲಿ ಅಂತ ಹೇಳಿ ಹೇಳ್ತಾರಲ್ಲ ಆ ತರ. ವ್ಯಾಲಿ ಆಫ್ ಫ್ಲವರ್ಸ್ ನೀವು ಹೋಗಿ ನೋಡಿದ್ರೆ ಹಿಂಗೊಂದು ಗುಡ್ಡ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂಥರದ ಹೂ ಇರುತ್ತೆ, ಮಧ್ಯದಲ್ಲಿ ಇನ್ನೊಂದು ಥರದ ಹೂ ಇರುತ್ತೆ, ಮೇಲ್ ಬೇರೆನೇ ಥರದ ಹೂ ಇರುತ್ತೆ. ನಾವು ಯಾವತ್ತೂ ನೋಡಿರಕ್ ಸಾಧ್ಯ ಇಲ್ಲ ಆ ಥರದ ಹೂ ಇದೆ. ನನಗೆ ಸಾಧಾರಣ 120 ಥರದ ಹೂಗಳು ಸಿಕ್ಕಿದ್ವು. ಮತ್ತೆ ಚಂದ ಏನು ಅಂತ ಹೇಳಿದ್ರೆ ಅಲ್ಲಿ ಫಾಗ್ ತುಂಬಾ ಡೆನ್ಸ್ ಫಾಗ್ ಇರುತ್ತೆ, ನಮಗೆ 1 meter ವಿಸಿಬಿಲಿಟಿನೂ ಇರಲ್ಲ, ಏನಿದೆ ಅಂತ ಹೇಳಿ ಏನೂ ಕಾಣ್ತಿರಲ್ಲ. ಇದ್ದಕ್ಕಿದ್ದಾಗೆ ಆ 8 kilometer ವ್ಯಾಲಿದೂ ಫುಲ್ ಒಂದೇ ಸಲ ಫಾಗ್ ಹೋಗುತ್ತೆ, ಮತ್ತೆ ಫಾಗ್ ಬರುತ್ತೆ. ಆ ಗ್ಯಾಪ್ ಅಲ್ಲಿ ನಾವು ನೋಡ್ಕೋಬೇಕು. ಎರಡನೇ ಅಟ್ರಾಕ್ಷನ್ ಈ ಜಾಗದಲ್ಲಿ ಹೇಮಕುಂಡ್ ಸಾಹೇಬ್ ಅಂತ ಹೇಳಿ ಒಂದು ಗುರುದ್ವಾರ. ಈ ಘಾಗರಿಯಾ ನಮ್ಮ ಟ್ರೆಕಿಂಗ್ ಸ್ಟಾರ್ಟ್ ಮಾಡಕ್ಕೆ ಬೇಸ್ ಅಂತ ಹೇಳಿ ಮಾಡ್ಕೊಂಡ್ರೆ, ಘಾಗರಿಯಾದಿಂದ 3 kilometer ಲೆಫ್ಟ್ ಗೆ ಹೋದ್ರೆ ನಮಗೆ ವ್ಯಾಲಿ ಆಫ್ ಫ್ಲವರ್ಸ್ ಸಿಗುತ್ತೆ. ರೈಟ್ ಗೆ 6 kilometer ನಡ್ಕೊಂಡು ಹೋದ್ರೆ ಘಾಗರಿಯಾ ಸುಮಾರು 10,000 feet ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ 6 kilometer ನಡ್ಕೊಂಡು ಹೋದ್ರೆ ಹೇಮಕುಂಡ್ ಸಾಹೇಬ್ ಅಂತ ಹೇಳಿ ಒಂದು ಗುರುದ್ವಾರ ಇದೆ. ಇದು ಸಾಧಾರಣ 15,000 feet ಅಲ್ಲಿರೋದು. ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗ ನಾವು ಸೌತ್ ಅಲ್ಲಿ ಬ್ರಹ್ಮಕಮಲ ಅಂತ ಹೇಳಿ ಹೇಳ್ತೀವಿ, ರಾತ್ರಿ ಅರಳುತ್ತೆ ಅಂತ ಹೇಳಿ ಹೇಳ್ತೀವಿ, ಆದ್ರೆ ಅಲ್ಲಿ ನಿಜವಾದ ಬ್ರಹ್ಮಕಮಲ ಇದೆ. ನಿಜವಾದ ಬ್ರಹ್ಮಕಮಲ 13,000 feet ಮೇಲ್ಗಡೆ ಅರಳೋ ಅಂತದ್ದು. ಅದು ಬ್ರಹ್ಮಕಮಲ ನಮಗ್ ತುಂಬಾ ಹಿಂಗೆ ನೋಡಿದ್ರೆ ಇಡೀ ಗುಡ್ಡ ಫುಲ್ ಬ್ರಹ್ಮಕಮಲ ಇರುತ್ತೆ. ಅಲ್ಲಿಂದ ನಾವು ಹಿಂಗ್ ಹೋಗಿ ನೋಡ್ಬೇಕಾರೆ 16,000 feet ಅಲ್ಲಿ ಒಂದು ಕೆರೆ ಇದೆ, ಹೇಮಕುಂಡ್ ಸಾಹೇಬ್ ಅಂತ ಹೇಳಿ ಕೆರೆ. ಆ ಕೆರೆಯಲ್ಲಿ ಅಲ್ಲಿ ಗುರುದ್ವಾರ ಅಂದ್ರೆ 10th guru ಗುರು ಗೋವಿಂದ್ ಸಿಂಗ್ ಬಂದು ಧ್ಯಾನ ಮಾಡಿದ್ರು ಅಂತ ಹೇಳಿ ನಂಬಿಕೆ. ಇಲ್ಲಿ 15,000 feet ಇರೋ ಹೊತ್ತಿಗೆ ಫಸ್ಟ್ ತೊಂದರೆ ಏನು ಅಂತ ಹೇಳಿದ್ರೆ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್. ನಾ ಯಾವಾಗ್ಲೂ ಹೇಳ್ತೀನಿ ಟ್ರೆಕರ್ಸ್ ಬಾಡಿ ಅಕ್ಲಮಟೈಸ್ ಮಾಡ್ಕೋಬೇಕು ಟ್ರೆಕ್ ಮಾಡ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೆಚ್ಚಿನವರು ಈಗ ವ್ಯಾಲಿ ಆಫ್ ಫ್ಲವರ್ಸ್ ಬರೋರು ಟ್ರೆಕರ್ಸ್, ಹೇಮಕುಂಡ್ ಸಾಹೇಬ್ಗೆ ಬರೋರು ಟೂರಿಸ್ಟ್ಸ್. ಬೇಸಿಕಲಿ ಏನ್ ಮಾಡ್ತಾರೆ, ಈ ಗೋವಿಂದ ಘಾಟ್ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಕೆಳಗಡೆ, ಗೋವಿಂದ ಘಾಟ್ ಇಂದ ಘಾಗರಿಯಾ ಎರಡೂ ಕಡೆ ಹೆಲಿಪ್ಯಾಡ್ಗಳಿದಾವೆ. ಅಲ್ಲಿ ಹೆಲಿ ಸರ್ವಿಸಸ್ ಇದಾವೆ, ಟ್ಯಾಕ್ಸಿ ತರ 3,200 rupees ತಗೊಂಡ್ರೆ 10 minutes ಅವನು ಗೋವಿಂದ ಘಾಟ್ ಇಂದ ಸೀದಾ ಎತ್ಕೊಂಡ್ಬಂದು ಘಾಗರಿಯಾದ ಇಳಿಸ್ಬಿಡ್ತಾನೆ. ಜನ ಏನ್ ಮಾಡ್ತಾರೆ, ಸುಲಭ ಅಲ್ಲ ಅಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ ಬಂದ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಬಾಡಿ ಅಕ್ಲಮಟೈಸ್ ಆಗ್ತಾ ಇಲ್ಲ. ಅವರು ಸ್ಟ್ರೈಟ್ ಅವೇ ಸೌತ್ ಅಲ್ಲೋ ಅಥವಾ ದಿಲ್ಲಿಲೋ ಇದ್ದವರು ಓವರ್ ನೈಟ್ ಜೋಶಿಮಠಕ್ಕೆ ಬಂದು ತಲುಪಿರ್ತಾರೆ. ಜೋಶಿಮಠಿಂದ ಘಾಗರಿಯಾ 20 kilometers, ಎಲ್ಲೂ ರೆಸ್ಟ್ ಮಾಡಿರಲ್ಲ, ಸ್ಟ್ರೈಟ್ ಅವೇ ಘಾಗರಿಯಾಗಿ ಬರ್ತಾರೆ. 10,000 feet ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಹೇಮಕುಂಡ್ ಸಾಹೇಬ್ಗೆ ಬರ್ತಾರೆ, ಅಲ್ಲಿ ಉದ್ದಕ್ಕೆ ಮಲ್ಕೋತಾರೆ, ಅಂದ್ರೆ ಅಡ್ಜಸ್ಟ್ ಆಗಿರಲ್ಲ ಬಾಡಿ. ಸೊ ಬೆಸ್ಟ್ ಏನು ಅಂತ ಹೇಳಿ ಹೇಳಿದ್ರೆ, ನಾವು ಹೋಗ್ಬೇಕಾದ್ರೆ ಕೆಳಗಿನ ನಡ್ಕೊಂಡು ಹೋದ್ರೆ ಜಾಣತನ ಕಷ್ಟ ಆಗುತ್ತೆ, ಕತ್ತೆ ಲದ್ದಿ ಹಾಕೊಂಡು ಹೋಗ್ತಿರುತ್ತೆ, ಅಲ್ಲೆಲ್ಲ ಕ್ಲೀನ್ ಮಾಡ್ತಿರ್ತಾರೆ, ಆದ್ರೂ ನಾವು ನಡ್ಕೊಂಡು ಹೋಗೋದೆ ಇದರಲ್ಲಿ ನಮ್ಮ ಬಾಡಿಗೆ ಅಕ್ಲಮಟೈಸ್ ಆಗಕ್ಕೆ ಅವಕಾಶ ಕೊಟ್ಟ ಹಾಗೆ. ಈ ಹೇಮಕುಂಡ್ ಸಾಹೇಬ್ಗೆ ವರ್ಷಕ್ಕೆ ಸುಮಾರು 1.5 lakh ಜನ ವಿಸಿಟ್ ಮಾಡ್ತಾರೆ. ಅದರಲ್ಲಿ 50,000 ಜನಕ್ಕಿಂತ ಜಾಸ್ತಿ AMSCಗೆ ಬಲಿ ಆಗ್ತಾರೆ. ಬಲಿ ಅಂದ್ರೆ ಡೆತ್ ಆಗದೆ ಇದ್ರೂ ಸಫರ್ ಆಗ್ತಾರೆ AMS ಇಂದ. ಮತ್ತೆ ಯಾವುದೇ ಗುರುದ್ವಾರ ನಾವು ವಿಸಿಟ್ ಮಾಡಿದಾಗ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ಸ್ ಅಂತ ಹೇಳಿದ್ರೆ ಗುರುದ್ವಾರದ ಲಂಗರ್. ಇಲ್ಲಿ ನಾವು 15,000 feet ಅಲ್ಲಿ ಚಳಿ ಸಿಂಗಲ್ ಡಿಗ್ರಿ ಇರುತ್ತೆ, 2-3 degrees ಟೆಂಪರೇಚರ್ ಇರುತ್ತೆ. ಅಲ್ಲಿ ಆ ಹೇಮಕುಂಡ್ ಅಲ್ಲಿ ಮುಳುಗಿ ಹೇಳ್ತೀನಿ ಅಂತೇಳಿ ಹರಕೆ ಎಲ್ಲ ಹೊತ್ಕೊಂಡಿರ್ತಾರೆ. ಅಲ್ಲಿ ಮುಳುಗಿ ಎದ್ರೆ ಇಲ್ಲಿ ಪಕ್ಕದಲ್ಲಿ ಗುರುದ್ವಾರದ ಲಂಗರ್ ಇರುತ್ತೆ. ಅಲ್ಲಿ ಒಳಗ್ ಹೋದ್ರೆ ಇಷ್ಟು ದೊಡ್ಡ ಲೋಟದಲ್ಲಿ ನಮ್ಗೆ ಮಲಾಯಿ ವಾಲಿ ಚಾಯ್ ಅಂತ ಹೇಳ್ತಾರಲ್ಲ ಅದು ಕೊಡ್ತಾರೆ, ಕಿಚಡಿ ಕೊಡ್ತಾರೆ, ಎಷ್ಟಾದ್ರೂ ತಿನ್ನಿ ಅಂತ ಹೇಳಿ ಹೇಳ್ತಾರೆ. ಪಕ್ಕದಲ್ಲಿ ಅವ್ರದ್ದು ಗುರುಬಾನಿ ನಡೀತಿರುತ್ತೆ, ಅಲ್ಲಿ ಹೋಗಿ ಕೂತ್ಕೊಂತೀವಿ ಅಂತ ಹೇಳಿದ್ರೆ ರೂಮಲ್ಲೆಲ್ಲ ಹೀಟರ್ ಹಾಕಿರ್ತಾರೆ, ಎಲ್ರಿಗೂ ಒಂದೊಂದು ಕಂಬಳಿ ಕೊಡ್ತಾರೆ, ಇಷ್ಟಿಷ್ಟು ದಪ್ಪದ್ದು ಹೊತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬಹುದು. ಆದ್ರೆ ಬೇಸಿಕಲಿ ಹೈ ಆಲ್ಟಿಟ್ಯೂಡ್ಗೆ ಅಡ್ಜಸ್ಟ್ ಆಗದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 10-15 minutes ಅಲ್ಲಿರ್ತಾರೆ, ಅದ್ರ ನಂತರ ವಾಪಸ್ ಕೂಡ್ಲೆ ಕೆಳಗಿಳಿಯಕ್ಕೆ ಶುರು ಮಾಡ್ತಾರೆ. ಆದ್ರೆ ನಾವು ಫಿಸಿಕಲಿ ಚಂದ ಫಿಟ್ ಇದ್ಕೊಂಡು ಒಳ್ಳೆ ಅಡ್ಜಸ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 3-4 hours ಆದ್ರೂ ಇರುವಂತ ಜಾಗ ಅದು. ಯಾಕೆ ಅಂದ್ರೆ ಗುರುದ್ವಾರ ಇಲ್ಲಿದ್ರೆ ಹೇಮಕುಂಡ್ ಇಲ್ಲಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಗುಡ್ಡ ಇದೆ, ಸುತ್ತಲೂ 7 gudgas, ಹತ್ತಿರದಲ್ಲೇ ಒಂದು ಗುಡ್ಡ ಇದೆ, ನಾವು ಆ ಗುಡ್ಡ ಹತ್ತಿದ್ರೆ ಇಡೀ ಜಾಗ ಸುತ್ತಲೂ ಕಾಣುತ್ತೆ. ಅದು ಹೇಗೆ ಅಂದ್ರೆ ಫಾಗ್ ಇರುತ್ತೆ, ನಾವು ಗುಡ್ಡ ಹತ್ತಿ ಕೂತಿರ್ಬೇಕು, ಯಾವುದೋ ಒಂದು 1/2 inch ಫಾಗ್ ಕ್ಲಿಯರ್ ಆಗುತ್ತೆ, ಆಗ ಮಾತ್ರ ನಮ್ಗೆ ಆ ಜಾಗ ನೋಡಕ್ ಕಾಣುತ್ತೆ. ಈಗಿರೋ ಗುರುದ್ವಾರ 1960s ಅಲ್ಲಿ ಇಂಡಿಯನ್ ಆರ್ಮಿಯ ಇಂಜಿನಿಯರಿಂಗ್ ಚೀಫ್ ಮೇಜರ್ ಜನರಲ್ ಹರ್ಕಿರತ್ ಸಿಂಗ್ ಅಂತ ಹೇಳಿರ್ತಾರೆ, ತುಂಬಾ ಪಾಳ್ ಬಿದ್ದು ಹೋಗಿರುತ್ತೆ,
ಅವರು ಇದನ್ನ ಕಟ್ಸಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅವರು ಆಗಿನ ಆರ್ಮಿಯ ಆರ್ಕಿಟೆಕ್ಟ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ನ ಒಬ್ರು ಆರ್ಕಿಟೆಕ್ಟ್ ಇರ್ತಾರೆ, ಮನಮೋಹನ್ ಸಿಂಗ್ ಸಿಯಾಲಿ ಅಂತ ಹೇಳ್ಬಿಟ್ಟು, ಅವರು ಈ ಗುರುದ್ವಾರದ ಡಿಸೈನ್ ಅನ್ನ ಮಾಡಿಕೊಟ್ಟಿರ್ತಾರೆ. ಮತ್ತೆ ಮೂರು ಜನ ಸಿಖ್ ಕಾಂಟ್ರಾಕ್ಟರ್ಸ್, ಸಾಹೇಬ್ ಸಿಂಗ್, ಹರ್ಭಜನ್ ಸಿಂಗ್ ಮತ್ತೆ ಗುರುಶರಣ್ ಸಿಂಗ್ ಅಂತ ಹೇಳಿ ಮೂರು ಜನ ಕಾಂಟ್ರಾಕ್ಟರ್ಸ್ ಸೇವೆಯ ರೂಪದಲ್ಲಿ ಗುರುದ್ವಾರನ ಕಟ್ಟಿರ್ತಾರೆ. ಮತ್ತೆ ಥ್ರೂ ಔಟ್ ನಮಗೆ ಕೆಳಗಡೆ ಗೋವಿಂದ ಘಾಟ್ ಇಂದ ಮೇಲೆ ಹೇಮಕುಂಡ್ ಸಾಹೇಬ್ ತನಕನು, ವ್ಯಾಲಿ ಆಫ್ ಫ್ಲವರ್ಸ್ ಇನ ಎಂಟ್ರೆನ್ಸ್ ತನಕನು ಕಲ್ಲಲ್ಲಿ ಇಟ್ ಕಲ್ಲಿಟ್ಟಿಟ್ಟಿಟ್ಟಿಟ್ ದಾರಿ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇವೆಲ್ಲ ಹೇಗೆ ಅಂತ ಹೇಳಿದ್ರೆ, ಸಿಖ್ ಕಮ್ಯುನಿಟಿ ಅವರು ಕರಸೇವಾ ಅಂತ ಹೇಳಿ ಮಾಡ್ತಾರೆ, ಸೇವೆಗೆ ಅಂತ ಹೇಳಿ ಬರ್ತಾರೆ. ಯಾವಾಗಲೂ ಏಪ್ರಿಲ್ ಮೇ ತಿಂಗಳಲ್ಲಿ ಗುರುದ್ವಾರ ಓಪನ್ ಆದ್ರೆ ಫಸ್ಟಿಗೆ ಅವರೆಲ್ಲ ಬಂದ್ಬಿಟ್ಟು ಸ್ನೋ 10 ಫೀಟ್ 8 ಫೀಟ್ ಬಿದ್ದಿರುತ್ತೆ, ಅವರು ಅಗದು ತೆಗೆದು ದಾರಿನ ಕ್ಲೀನ್ ಮಾಡಿ ಕಲ್ಲೆಲ್ಲ ಎಲ್ಲಿ ಹೋಗಿರುತ್ತೆ ಕಲ್ಲೆಲ್ಲ ಜೋಡಿಸಿಟ್ಟು ಎಲ್ಲ ರೆಡಿ ಮಾಡಿದ ನಂತರ ಅವ್ರ ಭಕ್ತರನ್ನ ಬರಕ್ ಬಿಡುವಂಥದ್ದು. ಅದೇ ತರ ಈ ಗುರುದ್ವಾರನೂ ಅವರೇ ಕಟ್ಟಿರ್ತಾರೆ. ಹಾಗೆ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೂ ತುಂಬಾ ಸ್ಟೀಪ್ ಇಳಿಯಕ್ಕಿರುತ್ತೆ. ಸೊ ನಾವು ಇಳಿಬೇಕಾದ್ರೆ ನಾವು ಎಷ್ಟೋ ಜನ ಹೆಲಿಕಾಪ್ಟರ್ ತಗೋಬಹುದು ಅಂತ ಹೇಳಿ ಹೇಳ್ತಾರೆ, ಆದ್ರೆ ಇಳಿಬೇಕಾದ್ರೆ ಬಾಡಿ ಡಿಅಕ್ಲಮಟೈಸ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ನಾವು ಕೆಳಗ್ ಬಂದ ನಂತರ ನಮಗ್ ಜ್ವರ ಬರೋದು ಅಂತದ್ದಾಗುತ್ತೆ. ಹಾಗಾಗಿ ಬೆಸ್ಟ್ ಏನು ಅಂತ ಹೇಳಿದ್ರೆ ವಾಪಸ್ ಬರ್ಬೇಕಾದ್ರೂ ಹತ್ಕೊಂಡು ಬರೋದಕ್ಕಿಂತ ಇಳ್ಕೊಂಡು ಹೋಗೋದು ಸುಲಭ. ನಾವು ಚಂದ ಒಳ್ಳೆ ಶೂ ಒಳ್ಳೆ ಶೂ ಹಾಕೊಂಡಿದೀವಿ, ವಾಕಿಂಗ್ ಸ್ಟಿಕ್ ಇದೆ ಕೈಯಲ್ಲಿ ಅಂತ ಹೇಳಿದ್ರೆ ನಮಗ್ ನಡ್ಕೊಂಡು ಹೋಗೋದೇ ಸುಲಭ ಆಗ್ಬಿಡುತ್ತೆ. ವ್ಯಾಲಿ ಆಫ್ ಫ್ಲವರ್ಸ್ ಮತ್ತೆ ಹೇಮಕುಂಡ್ ಸಾಹೇಬ್ ಏನಿದೆ ಹೋಗಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹೇಮಕುಂಡ್ ಸಾಹೇಬ್ಗೆ ಕರಸೇವಕರು ಬಂದು ದಾರಿ ಸ್ನೋನಲ್ಲಿ ಹಿಂಗೆ ಹಿಂಗೆ ಕೊರೆದು ಒಂದಿಷ್ಟು ದಾರಿ ಮಾಡಿ ಹೇಮಕುಂಡ್ ಸಾಹೇಬ್ಗೆ ಮೇ ಹೊತ್ತಿಗೆ ಎಲ್ಲ ನಮಗೆ ಹೋಗಕ್ಕೆ ಶುರುವಾಗ್ಬಿಡುತ್ತೆ. ಆದರೆ ವ್ಯಾಲಿ ಆಫ್ ಫ್ಲವರ್ಸಲ್ಲಿ ಮೇನಲ್ಲಿ ಹೋದರೆ ನಮಗೆ ವಿಶೇಷವಾಗಿ ಏನೂ ಸಿಗಲ್ಲ, ಹುಲ್ಲು ಬೆಳ್ಕೊಂಡಿರುತ್ತಷ್ಟೆ. ಬೆಸ್ಟ್ ಟೈಮ್ ಯಾವುದು, ಜುಲೈಯಲ್ಲಿ ಫ್ಲವರಿಂಗ್ ಇರುತ್ತೆ, ಆಗಸ್ಟಲ್ಲಿ ಫ್ಲವರಿಂಗ್ ಇರುತ್ತೆ, ಸೆಪ್ಟೆಂಬರ್ ಸ್ವಲ್ಪ ಒಂದು 15ನೇ ತಾರೀಕು ತನಕನೂ ಫ್ಲವರಿಂಗ್ ಇರುತ್ತೆ. ಆದರೆ ಮ್ಯಾಕ್ಸಿಮಮ್ ಫ್ಲವರಿಂಗ್ ಇರೋದು ಆಗಸ್ಟ್ 1st ಇಂದ 10th ತನಕ ಅಂತ ಹೇಳಿ ಲೆಕ್ಕ. ಹಾಗಾಗಿ ನಾವು ಹೋಗೋದಾದರೆ ಆಗಸ್ಟ್ 1st ಇಂದ 10th ಅಂತ ಹೇಳಿ ಇಟ್ಕೊಂಡು ಹೋದರೆ ಆ ಟೈಮಲ್ಲಿ ಯಾವಾಗ ಹೋದರೂ ಮ್ಯಾಕ್ಸಿಮಮ್ ಜಾತಿಯ ಹೂವುಗಳು ಸಿಗ್ತವೆ ಅಂತ ಹೇಳಿ ಲೆಕ್ಕ. ಅದರ ನಂತರ ಸೆಪ್ಟೆಂಬರ್ ಎಂಡ್ ಹೋಗೋ ಹೊತ್ತಿಗೆ ಇಡೀ ಜಾಗ ಒಣಗಿ ಕಡ್ಡಿ 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 ಆಗಿ ಹೋಗ್ಬಿಡುತ್ತೆ. ಅಲ್ಲಿ ಮತ್ತೆ ಹಿಂಗೆ ಒಣಗಿ ಹೋಗಿರೋದು ಜಾಗ ನೋಡಬೇಕಷ್ಟೇ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಅಕ್ಟೋಬರ್ ಹೊತ್ತಿಗೆ ಸ್ನೋಫಾಲ್ ಬೀಳಕ್ಕೆ ಶುರು ಆಗ್ತಿದ್ದ ಹಾಗೇನೆ ಹೇಮಕುಂಡ್ ಸಾಹೇಬು ವ್ಯಾಲಿ ಆಫ್ ಫ್ಲವರ್ಸ್ ಎರಡನ್ನು ಬಂದ್ ಮಾಡ್ತಾರೆ ಪಬ್ಲಿಕ್ಗೆ. ಹಂಗೆ ಮುಂದಿನ ವಿಡಿಯೋದಲ್ಲಿ ಜೋಶಿಮಠದಿಂದ ಇನ್ನೂ ಹತ್ತಿರದಲ್ಲೇ ಎರಡು ಜಾಗಗಳಿದ್ದಾವೆ, ಒಂದು ಬದ್ರಿನಾಥ್ ಮತ್ತು ಇನ್ನೊಂದು ಔಲಿ ಅಂತ ಹೇಳ್ಬಿಟ್ಟು. ಮುಂದಿನ ವಿಡಿಯೋದಲ್ಲಿ ಆ ಎರಡು ಜಾಗದ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅನ್ಕೊತೀನಿ. ನಮಸ್ಕಾರ, ಜೈ ಹಿಂದ್.